ನೋಡು ಸಖಿ, ನೋಡ್ತಾ ಕೂತೀರಾ? ಎಲ್ರಿಗೂ ನಮಸ್ಕಾರ ಹೇಳ್ತಾ, ನಮ್ಗೆಲ್ರಿಗೂ ಗೊತ್ತಿರಂಗೆ ಈ ಡಿಸೆಂಬರ್ ತಿಂಗಳು ವಿಶ್ವ ಏಡ್ಸ್ ದಿನಾಚರಣೆ ಮಾಡ್ತಾ ಇದ್ದೀವಿ. ವೇಗವಾಗಿ ಹರಡ್ತಾ ಇರೋ ಎಚ್ ಐ ವಿ ಸೋಂಕಿನ ಬಗ್ಗೆ ಎಲ್ರಿಗೂ ಅರಿವು ಮೂಡಿಸಿ, ಹಂಗೆ ಸೋಂಕಿತರನ್ನ ಆತ್ಮೀಯವಾಗಿ ಗೌರವಿಸೋದು ಇದ್ರ ಮುಖ್ಯ ಉದ್ದೇಶ. ಈ ಎಚ್ ಐ ವಿ ಏಡ್ಸ್ ಬಗ್ಗೆ ನಮ್ಮ ಡಾಕ್ಟರ್ ಮೇಡಮು ಏನ್ ಹೇಳ್ತಾರೆ ಅಂತ ನೋಡ್ಕೊ ಬರವಾ? ನಾನು ಡಾಕ್ಟರ್ ದೇವತಾ ಲಕ್ಷ್ಮಿ, ತಾಲೂಕು ಆರೋಗ್ಯಾಧಿಕಾರಿಗಳು, ಹುಣಸೂರು. ಎಚ್ ಐ ವಿ ಅಂದರೆ ಹ್ಯೂಮನ್ ಇಮ್ಯುನೋ ಡೆಫಿಷಿಯನ್ಸಿ ವೈರಸ್, ಅಂದರೆ ಮಾನವನ ರೋಗ ನಿರೋಧಕ ಶಕ್ತಿಯನ್ನು ಕಡಿಮೆ ಮಾಡುವ ವೈರಾಣು. ಏಡ್ಸ್ ಅಂದರೆ ಅಕ್ವೈರ್ಡ್ ಇಮ್ಯುನೋ ಡೆಫಿಷಿಯನ್ಸಿ ಸಿಂಡ್ರೋಮ್, ಅಂದರೆ ಆರ್ಜಿತ ಸಂಪಾದಿಸಿದ ರೋಗ ನಿರೋಧಕ ಶಕ್ತಿಯನ್ನು ಕಡಿಮೆ ಮಾಡುವ ರೋಗ. ಎಚ್ ಐ ವಿನೂ ಮತ್ತು ಏಡ್ಸು ಎರಡನ್ನೂ ತುಂಬಾ ವ್ಯತ್ಯಾಸ ಇದೆ. ಎಚ್ ಐ ವಿ ಅಂದರೆ ಅದೊಂದು ವೈರಾಣು ಮಾತ್ರ. ಈ ಎಚ್ ಐ ವಿ ವೈರಾಣು ನಮ್ಮ ದೇಹಕ್ಕೆ ಬಂದಾಗ ನಮ್ಮ ರೋಗ ನಿರೋಧಕ ಶಕ್ತಿ ಅದನ್ನು ತಡೆಗಟ್ತಾ ಹೋಗುತ್ತೆ. ಯಾವಾಗ ಈ ವೈರಾಣುಗಳು ಜಾಸ್ತಿ ಆದಾಗ ಆವಾಗ ನಮಗೆ ಈ ಏಡ್ಸ್ ರೋಗ ಅನ್ನೋದು ಬರುತ್ತೆ. ಏಡ್ಸ್ ರೋಗ ಲಕ್ಷಣಗಳು ಕಾಣ್ಕೊಳ್ಳೋಕ್ಕೂ ಒಂದು 10 ವರ್ಷ ಆದ್ರೂ ಹಿಡಿಸುತ್ತೆ. ಈ ಎಚ್ ಐ ವಿ ಬಂದ ತಕ್ಷಣವೇ ನಾವು ಅವ್ರಿಗೆ ಏಡ್ಸ್ ಇದೆ ಅಂತ ಹೇಳೋಕ್ಕೆ ಆಗಲ್ಲ. ಯಾವಾಗ ಅವ್ರ ತುಂಬ ರೋಗ ನಿರೋಧಕ ಶಕ್ತಿ ಯಾವಾಗ ಕಡಿಮೆ ಆಗುತ್ತೋ ಆವಾಗ ಅದು ಏಡ್ಸ್ ರೋಗಕ್ಕೆ ಬದಲಾವಣೆ ಆಗುತ್ತೆ. ಅಂದರೆ ಟಿ ಬಿ ಆಗಲಿ ಮತ್ತು ಮಧುಮೇಹ ಅಂದರೆ ಡಯಾಬಿಟಿಸ್ ಆಗಲಿ ಮತ್ತು ವಾಂತಿ ಭೇದಿ ನಿಲ್ಲದೆ ಆಗಲಿ ಜ್ವರ ಆಗಲಿ ಮೇಲ್ಮೇಲೆನೂ ಬರ್ತಾ ಇರುತ್ತೆ ಮತ್ತು ಹುಣ್ಣುಗಳೆಲ್ಲನೂ ಆಗ್ತಾ ಇರುತ್ತೆ. ಆವಾಗ ನಾವು ಏಡ್ಸ್ ಅಂತ ಅದನ್ನು ಕರಿತೀವಿ. ಅದನ್ನು ನಾವು ಎಚ್ ಐ ವಿ ವೈರಾಣು ಎಂಟ್ರಿ ಆದ ತಕ್ಷಣವೇ ನಾವು ತೋರಿಸ್ಕೊಂಡ್ರೆ ಅದನ್ನು ತಡೆಗಟ್ಬೋದು. ಎಚ್ ಐ ವಿ ಹರಡೋದು ಅಸುರಕ್ಷಿತ ಲೈಂಗಿಕ ಸಂಪರ್ಕ ಮತ್ತು ಉಪಯೋಗಿಸಿದ ಸೂಜಿ ಸಿರಂಜ್ಗಳು ಮತ್ತು ಎಚ್ ಐ ವಿ ಸೋಂಕು ಇರುವ ತಾಯಿಯಿಂದ ಮಗುವಿಗೆ ಬರುತ್ತೆ. ಇಲ್ಲಾಂದರೆ ಪರೀಕ್ಷೆ ಮಾಡದೆ ಇಲ್ಲ ಸೋಂಕಿದ ರಕ್ತಗಳನ್ನು ಏನಾದರೂ ವರ್ಗಾವಣೆ ಮಾಡೋದ್ರಿಂದ ಎಚ್ ಐ ವಿ ಬರುತ್ತದೆ. ಅಂದರೆ ಈಗ ಆಕ್ಸಿಡೆಂಟ್ಸ್ ಏನಾದರೂ ಆಗ್ತವೆ ಆವಾಗ ರಕ್ತ ಎಲ್ಲ ಜಾಸ್ತಿ ಹೋಗ್ಬಿಡುತ್ತೆ, ಆವಾಗ ರಕ್ತ ಬೇಕಾಗುತ್ತೆ. ಮನುಷ್ಯನಿಗೆ ಪ್ರತಿಯೊಬ್ಬರಿಗೂ 12-14 ಗ್ರಾಮ್ ತನಕನೂ ರಕ್ತ ಇರಬೇಕಾಗುತ್ತೆ. ಆವಾಗ ಏನಾದರೂ ಅದು ರಕ್ತ ಕಡಿಮೆ ಆಗಿಬಿಟ್ರೆ ಸಾಯೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆವಾಗ ರಕ್ತ ಬೇರೆಯವರಿಂದ ಪಡೆಯಲೇಬೇಕಾಗುತ್ತದೆ. ಸೋಂಕಿತ ವ್ಯಕ್ತಿನಿಂದ ರಕ್ತನ ಪರೀಕ್ಷೆ ಮಾಡದೆ ಹಾಕ್ಕೊಂಡ್ರೆ ಈ ಎಚ್ ಐ ವಿ ಹರಡೋಕ್ಕೆ ತುಂಬಾ ಚಾನ್ಸಸ್ ಇರುತ್ತೆ. ಮುಖ್ಯವಾಗಿ ಪ್ರತಿಯೊಬ್ಬರೂ ರಕ್ತ ಏನಾದರೂ ಹಾಕಿಸ್ಕೋಬೇಕು ಅಂದಾಗ ಅದಕ್ಕೆ ಎಚ್ ಐ ವಿ ಎಚ್ ಬಿ ಎಸ್ ಎ ಜಿ ಪರೀಕ್ಷೆಗಳು ಮಾಡಿಸ್ಕೋಬೇಕಾಗುತ್ತೆ. ಈ ಪ್ರಕರಣದಿಂದಾನೇ ಎಚ್ ಐ ವಿ ಜಾಸ್ತಿ ಬರ್ತಾ ಇದೆ ಅಂತಲೂ ಸ್ಟಡಿನಲ್ಲೂ ಸಿಕ್ಕಿದೆ. ಉಪಯೋಗಿಸಿದ ಸೂಜಿಗಳು ಸೋಂಕಿತ ವ್ಯಕ್ತಿಗೆ ಹಾಕಿರೋ ಸಿರಂಜು ಸೋಂಕು ಇಲ್ಲದೇ ಇರೋರಿಗೆ ಏನಾದರೂ ಹಾಕಿದ್ರೂ ಈ ಎಚ್ ಐ ವಿ ಹರಡುತ್ತೆ. ಈ ಎಚ್ ಐ ವಿ ವೈರಾಣುಗಳು ಮುಖ್ಯವಾಗಿ CD4 ಸೆಲ್ಸ್ನ ಅಟ್ಯಾಕ್ ಮಾಡುತ್ತೆ. CD4 ಸೆಲ್ಸ್ ಅಂದರೆ ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುವ ಸೆಲ್ಸು. ಯಾವಾಗ ಈ ವೈರಾಣುಗಳು ಈ CD4 ಸೆಲ್ಸ್ನ ಕಡಿಮೆ ಮಾಡ್ತಾ ಹೋಗ್ತಾವೋ ಆವಾಗ ನಮಗೆ ರೋಗ ನಿರೋಧಕ ಶಕ್ತಿನೂ ಕಡಿಮೆ ಆಗ್ತಾ ಹೋಗುತ್ತೆ. ಯಾವಾಗ ಈ CD4 ಸೆಲ್ಸು 300ಕ್ಕಿಂತ ಕಡಿಮೆ ಆಗುತ್ತೋ ಆವಾಗ ನಾವು ಟ್ರೀಟ್ಮೆಂಟು ಶುರು ಮಾಡ್ತೀವಿ. ಈ CD4 ಸೆಲ್ಸ್ ಕೌಂಟು ಪ್ರತಿಯೊಂದು ಆರೋಗ್ಯ ಕೇಂದ್ರದಲ್ಲೇ ಉಚಿತವಾಗಿ ಕೌಂಟ್ ಮಾಡ್ತಾರೆ. ಇವು 300ಕ್ಕಿಂತ ಕಡಿಮೆ ಆಗ್ತವ ಆವಾಗ ನಾವು ಮಾತ್ರೆಗಳು ಕೊಡ್ತೀವಿ, ಅಂದರೆ ಆ್ಯಂಟಿ ರೆಟ್ರೋವೈರಲ್ ಥೆರಪಿ ಅಂತ ಮಾತ್ರೆಗಳು ಕೊಡ್ತೀವಿ. ಪ್ರತಿ ತಿಂಗಳೂ ನಮ್ಮ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ಸಿಗುತ್ತೆ. ಪ್ರತಿ ತಿಂಗಳೂ ತಗೊತಾ ಹೋಗಬೇಕು. ಯಾರು ಪ್ರತಿ ತಿಂಗಳೂ ಈ ಮಾತ್ರೆಗಳನ್ನ ತಗೊತಾರೋ ಅವನ ಜೀವಾವಧಿನ ನಾವು 10 ವರ್ಷ ಅಲ್ಲ ಇನ್ನು 20 ವರ್ಷನೂ ಮುಂದಿಡಬಹುದು. ಟ್ರೀಟ್ಮೆಂಟ್ ಮಾತ್ರ ಬಿಡದೆ ತಗೊಳ್ಬೇಕಾಗುತ್ತದೆ. ಮತ್ತು ಇನ್ನೊಂದು ಮುಖ್ಯವಾಗಿ ಮಗು ಆಚೆ ಬರುವಾಗ ರಕ್ತ ಮಿಕ್ಸ್ ಆಗಿರೋದ್ರಿಂದ ತಾಯಿನಿಂದನೂ ಮಗುಗೆ ಹರಡುತ್ತೆ. ಗೌರ್ಮೆಂಟ್ ಅವರು ಪ್ರತಿಯೊಂದು ತಾಯಿಗೂ ಎಚ್ ಐ ವಿ ಟೆಸ್ಟು ಖಂಡಿತವಾಗ್ಲೂ ಮಾಡಿಸ್ತಾ ಇದ್ದೀವಿ. ಯಾವಾಗ ತಾಯಿಗಿದೆ ಅಂತ ಗೊತ್ತಾಗ ನಾವು ಮಗುಗೆ ಆದರೂ ನಾವು ಕಾಪಾಡ್ಬೋದು, ಅವ್ರಿಗೆ ಬರ್ದಂಗೇನು ನೋಡ್ಕೋಬೋದು. ಮಗು ಹುಟ್ಟಿದ ತಕ್ಷಣವೇ ನಾವು ಅವ್ರಿಗೆ ತಿರವಿರಪಿನ ಅಂತ ಔಷಧಿ ಹಾಕ್ತೀವಿ. ಆವಾಗ ನಾವು ಮಗುನಾದರೂ ನಾವು ಕಾಪಾಡ್ಬೋದು. ಮತ್ತು ಯಾರಿಗಾದರೂ ಅನುಮಾನ ಇತ್ತು ಅಂದ್ಕೊಳ್ಳಿ, ಸಿರಂಜಸ್ ಏನಾದರೂ ಆಯಿತು ಇಲ್ಲ ಅಸುರಕ್ಷಿತ ಲೈಂಗಿಕ ಸಂಪರ್ಕ ಆಯಿತು ಅಂದಾಗ ನಾವು ಉಚಿತವಾಗಿ ಎಚ್ ಐ ವಿ ಟೆಸ್ಟು ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಮಾಡ್ತಾ ಇದ್ದಾರೆ, ಆವಾಗ ಮಾಡ್ಕೋಬೋದು. ಎಚ್ ಐ ವಿ ಸೋಂಕಿತರಿಗೆ ಮುಖ್ಯವಾಗಿ ಧೈರ್ಯವಾಗಿರಬೇಕು, ಅವರು ಮಾತ್ರೆಗಳು ಸರಿಯಾಗಿ ಟೈಮ್ಗೆ ತಗೋಬೇಕು ಮತ್ತು ಆರೋಗ್ಯನ ಕಾಪಾಡ್ಕೋಬೇಕು. ಒಳ್ಳೆಯ ಆಹಾರನ ತಿಂದರೆ ಆವಾಗ ರೋಗ ನಿರೋಧಕ ಶಕ್ತಿ ಕ್ರಮೇಣ ಜಾಸ್ತಿ ಆಗುತ್ತೆ, ಎಲ್ಲರ ಥರನೇ ಜೀವಿಸ್ಬೋದು. ಜನಸಾಮಾನ್ಯರಿಗೆ ಹೇಳೋದು ಏನಂದರೆ ಅಕಸ್ಮಾತ್ ಅವರ ಮಧ್ಯದಲ್ಲಿ ಯಾರಾದರೂ ಎಚ್ ಐ ವಿ ಸೋಂಕಿತರು ಇದ್ರೂ ಅವ್ರನ್ನ ದೂರ ಇಡಬಾರದು, ಅವ್ರನ್ನ ಕಿಂಚಿತರಾಗಿ ನೋಡಬಾರದು. ಯಾಕೆಂದರೆ ಅದು ಸುಮ್ಮನೆ ನಾವು ಅವರ ಜೊತೆಯಿಂದ ಮಾತಾಡುವಾಗಲಿ ಅವರ ಜೊತೆ ಊಟ ಮಾಡೋದ್ರಿಂದನೂ ಅವ್ರಿಂದ ನಮಗೇನೂ ಬರೋದಿಲ್ಲ. ಹಾಗಾಗಿ ಅವರು ನಮ್ಮ ಅಂಥವರೇ ಅಂತ ಭಾವಿಸ್ಕೊಂಡು ಅವ್ರ ಜೊತೆನೇ ಚೆನ್ನಾಗಿರಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ವಿಷಯನ ತಿಳ್ಕೊಂಡಿದ್ದು ಒಳ್ಳೇದಾಯ್ತು ಮೇಡಮ್. ಹಂಗೆ ಎಚ್ ಐ ವಿ ಸೋಂಕನ್ನ ಬರದೇ ಇರೋ ತರ ಹೆಂಗ್ ತಡೆಗಟ್ಬೋದು ಅಂತ ತಿಳ್ಕೊಳವ ಬನ್ನಿ. ನನ್ನ ಹೆಸರು ಶಿವನಂಜು ಅಂತ.
ನಾನು ಹುಣಸೂರು ತಾಲೂಕು ಆರೋಗ್ಯಾಧಿಕಾರಿಗಳ ಕಚೇರಿಯಲ್ಲಿ ಸೀನಿಯರ್ ಹೆಲ್ತ್ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಎಚ್ ಐ ವಿ ಏಡ್ಸ್ನ ತಡೆಗಟ್ಟಬೇಕಾದ್ರೆ ಆವಾಗಲೇ ಹೇಳಿದಾಗ ಎಚ್ ಐ ವಿ ಯಾವುದರಿಂದ ಹರಡುತ್ತದೆ ಅಂತ ತಮಗೆ ಗೊತ್ತೇ ಇದೆ. ಸೊ ಅಸುರಕ್ಷಿತ ಲೈಂಗಿಕತೆ ತಡೆಗಟ್ಟಬೇಕು ಅಂದರೆ ಒಬ್ಬ ವ್ಯಕ್ತಿ ಒಬ್ಬ ಬಾಳ ಸಂಗಾತಿ ಜೊತೆ ಸಂಸಾರ ಮಾಡೋದ್ರಿಂದ ತಡೆಗಟ್ಬೋದು. ಒಂದು ವೇಳೆ ಆ ಥರದ್ದು ಏನಾದ್ರು ಸಂದರ್ಭನೇ ಬರುತ್ತು ಅಂತಂದಾಗ ಪ್ರತಿಯೊಬ್ಬ ವ್ಯಕ್ತಿನೂ ಸಂಭೋಗ ಮಾಡಬೇಕಾದಲ್ಲಿ ನಿರೋಧ ಉಪಯೋಗ ಕಡ್ಡಾಯವಾಗಿ ಮಾಡಲೇಬೇಕು. ಯಾವುದೇ ಆಕ್ಸಿಡೆಂಟ್ ಕೇಸ್ ಇರ್ಬೋದು ಅಥವಾ ಸರ್ಜರಿ ಮಾಡಬೇಕಾದಾಗ ರಕ್ತ ಪಡಿಬೇಕು ಅಂದಾಗ ಯಾವ ರಕ್ತನ ನಾವು ಪಡಿತಾ ಇದ್ದೀವಿ ಅದು ಸಂಸ್ಕರಿಸಿದೆಯೇ, ಅದು ಎಚ್ ಐ ವಿ ಮುಕ್ತ ಆಗಿದೆಯೇ ಅಂತ ಪ್ರಥಮವಾಗಿ ಪರೀಕ್ಷೆ ಮಾಡಿಸಿ ಅದು ಶುದ್ಧೀಕರಿಸಿದ ರಕ್ತ ಆಗಿದ್ದು ಅದರಲ್ಲಿ ಎಚ್ ಐ ವಿ ಮುಕ್ತಿಯಾಗಿದೆ ಅಂತ ಗೊತ್ತಾದಾಗ ನಂತರ ರಕ್ತ ಪಡಿಬೇಕಾಗುತ್ತೆ. ಪ್ರತಿಯೊಬ್ಬ ವ್ಯಕ್ತಿಯನ್ನು ಸೂಜಿಯನ್ನು ತಗೋಬೇಕಾದ ಸಂದರ್ಭ ಬಂದಾಗ ಹೊಸ ಸೂಜಿನ ಪ್ರತಿ ಸಾರಿನೂ ಬಳಕೆ ಮಾಡಬೇಕು. ಯಾವುದೇ ಉಪಯೋಗಿಸಿರುವಂಥ ಸೂಜಿ ಪುನಃ ರಿಯೂಸ್ ಮಾಡಬಾರ್ದು. ಗರ್ಭಿಣಿ ತಾಯಿಗೆ ಒಂದು ಎಚ್ ಐ ವಿ ಸೋಂಕಿತ್ತು ಅಂದರೆ ಮಗುಗೆ ಬರೋ ಚಾನ್ಸಸ್ ಇರುತ್ತೆ. ಸೊ ಅಂಥ ಸಂದರ್ಭದಲ್ಲಿ ತಾಯಿ ಕಡ್ಡಾಯವಾಗಿ ನಮ್ಮ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ ಐ ಸಿ ಟಿ ಸಿ ಕೇಂದ್ರ ಅಂತ ಇರುತ್ತದೆ, ಕಡ್ಡಾಯವಾಗಿ ಆಕೆ ಪ್ರತಿ ಗರ್ಭಿಣಿಯಲ್ಲಿ ಆದಾಗ ಅಲ್ಲಿ ಹೋಗಿ ಅವರು ಎಚ್ ಐ ವಿ ಇದೆಯಾ ಇಲ್ಲವಾ ಅಂತ ಪರೀಕ್ಷೆ ಮಾಡಿಸ್ಕೊಂಡಾಗ ಒಂದು ವೇಳೆ ಇದೆ ಅಂತ ಗೊತ್ತಾದ ತಕ್ಷಣವೇ ತಾಯಿಯಿಂದ ಮಗುಗೆ ಬರೋದಂಗೆ ತಡೆಗಟ್ಟೋದಕ್ಕೆ ನಮ್ಮ ಎಲ್ಲ ತಾಲೂಕು ಮಟ್ಟದ ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ ಪಿ ಪಿ ಟಿ ಸಿ ಟಿ ಅಂತ ಸೆಂಟರ್ಗಳಿದೆ. ಅವಾಗೇನಾಗುತ್ತೆ, ಡೆಲಿವರಿ ಟೈಮಲ್ಲಿ ಮಗುಗೆ ನ್ಯೂರೋಪಿಯನ್ ಸಿರಪ್ ಹಾಕೋದ್ರಿಂದ ತಾಯಿಯಿಂದ ಮಗುಗೆ ಹರಡುವಂಥ ವಿಧಾನಗಳನ್ನ ತಡೆಗಟ್ಬೋದು. ನೀವು ಹೇಳಿದ್ದು ಸರಿನಾ ಸರ್, ಇನ್ಮುಂದೆ ಈ ಕ್ರಮನ ಅನುಸರಿಸ್ತೀವಿ. ಹಂಗೆ ಎಚ್ ಐ ವಿ ಸೋಂಕು ಬಂದ ನಂತರ ಜನಸಾಮಾನ್ಯರಂತೆ ಹೆಂಗ್ ಬದುಕ್ಬೋದು ಅನ್ನೋದನ್ನ ತಿಳಿಸ್ಕೊಡಕ್ಕೆ ಅಂತ ನಮ್ಮ ಲೋಕೇಶ್ ಸರ್ ಬರ್ತಾವ್ರೆ, ನೋಡ್ಕೊ ಬರವಾ? ನಾನು ಲೋಕೇಶ್, ಐ ಸಿ ಡಿ ಸಿ ಕೌನ್ಸಿಲರ್, ಜನರಲ್ ಹಾಸ್ಪಿಟ್ಲು, ಹುಣಸೂರು. ಎಚ್ ಐ ವಿ ಏಡ್ಸ್ ಅಂದ ತಕ್ಷಣ ಒಬ್ಬ ವ್ಯಕ್ತಿ ಯಾವ ಥರದಲ್ಲಿ ಅವನ ಮಾನಸಿಕ ಗೊಂದಲಗಳು ಅವನ ಜೀವನದಲ್ಲಿ ಮುಂದೆ ಆಗುವಂಥ ಅನಾಹುತಗಳ ಬಗ್ಗೆ ಅವರು ಎಷ್ಟು ಸಫರ್ ಪಡ್ತಾ ಇರ್ತಾರೆ, ಮತ್ತು ನನ್ನ ಜೀವನನೇ ಮುಗಿದೋಯ್ತು ಅಂತೇಳಿ ಅವರು ಗಾಬರಿಯಿಂದ ಕುಟುಂಬದ ಜೊತೆಯಲ್ಲಿ ಸಂಬಂಧಗಳನ್ನ ಇಟ್ಕೊಳ್ಳದೆ ಅಥವಾ ಮನೆ ಬಿಟ್ಟು ಹೋಗುವಂಥದ್ದು, ಅಂಥ ವ್ಯಕ್ತಿಗಳಿಗೆ ಮೇಯ್ನಾಗಿ ಬೇಕಾಗುವಂಥದ್ದೇ ಆಪ್ತ ಸಮಾಲೋಚನೆ. ಈ ಆಪ್ತ ಸಮಾಲೋಚನೆ ಬಂದು ಎಲ್ಲ ಸಾರ್ವಜನಿಕ ಆಸ್ಪತ್ರೆಗಳು, ಎಲ್ಲ ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ ಆಪ್ತ ಸಮಾಲೋಚಕರು ಇವತ್ತು ಸಿಗ್ತಾರೆ. ಅದರಲ್ಲಿ ನಾನು ನೋಡಿರುವಂಥದ್ದು ಪರ್ಟಿಕ್ಯುಲರ್ ಆಗಿ ಎರಡು ಕೇಸಲ್ಲಿ, ಒಂದು ಒಬ್ಬ ಹೆಣ್ಣು ಮಗಳು ಈ ಎಚ್ ಐ ವಿ ಏಡ್ಸ್ನಿಂದ ಸೋಂಕಿತಳಾಗಿ ಮುಂದೆ ತನ್ನ ಜೀವನವನ್ನು ಯಾವ ರೀತಿ ಸಾಗಿಸಿದ್ಲು. ಮೊದಲು ಅವಳಿಗೆ ಎಚ್ ಐ ವಿ ಇದೆ ಅಂತ ಗೊತ್ತಾದ ತಕ್ಷಣ ಅವಳು ಏನು ಮಾಡಿದ್ದು ಅಂತ ಅಂದರೆ, ಇಬ್ಬರು ಮಕ್ಕಳಿದ್ರು ಅವಳಿಗೆ, ಅವಳು ಫಸ್ಟು ನನಗೆ ಇನ್ನೂ ಜೀವನ ಇಲ್ಲ, ನನ್ನ ಮಕ್ಕಳನ್ನ ಯಾರು ನೋಡ್ಕೋತಾರೆ, ನಾನು ಇನ್ನು ಯಾವ ರೀತಿ ಈ ಸಮಾಜದಲ್ಲಿ ತಲೆ ಎತ್ಕೊಂಡು ಬದುಕೋದಕ್ಕೆ ಸಾಧ್ಯ ಇದೆ. ಅವರ ಕುಟುಂಬದವರು ಆಸ್ಪತ್ರೆಗೆ ಕರ್ಕೊಬಂದರು. ಆಸ್ಪತ್ರೆಗೆ ಕರ್ಕೊಬಂದಾಗ ಇಲ್ಲಿರುವಂಥ ವೈದ್ಯಾಧಿಕಾರಿಗಳು ಆಕೆಗೆ ಸ್ಥಿತಿಗತಿಯನ್ನು ನೋಡಿ, ಅವಳು ಅಷ್ಟು ಸಿಕ್ಕಾಗಿರೋದನ್ನು ನೋಡಿ ಐ ಸಿ ಟಿ ಸಿಗೆ ರೆಫರ್ ಮಾಡ್ತಾರೆ. ಐ ಸಿ ಟಿ ಸಿನಲ್ಲಿ ಅವಳಿಗೆ ಕೌನ್ಸಿಲಿಂಗನ್ನು ಮಾಡಿ ಈಗ ಎಚ್ ಐ ವಿ ಸ್ಥಿತಿಗತಿಯಲ್ಲಿ ಅವಳು ಮುಂದಿನ ಜೀವನವನ್ನು ಸಮಾಜದಲ್ಲಿ ಯಾವ ರೀತಿ ನಡೆಸಬೇಕು ಅನ್ನೋದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ಅದಕ್ಕೆ ಹೆಚ್ಚು ಒತ್ತು ಕೊಟ್ಟು ಅವಳಿಗೆ ಸಮಾಲೋಚನೆಯನ್ನು ಮಾಡಿ ಅವಳಿಗೆ ಧೈರ್ಯ ತುಂಬಿ ಇವತ್ತು ಅವಳಿಗೆ ಎಚ್ ಐ ವಿ ಸೋಂಕಾಗಿ ಸುಮಾರು ಇಲ್ಲಿಗೆ 12 ವರ್ಷಗಳಾಗಿದೆ. ಈ 12 ವರ್ಷಗಳಲ್ಲಿ ಇವತ್ತು ಏನು ಬೆಡ್ ರಿಡನ್ ಆಗಿದ್ಲೋ ಆ ಹೆಣ್ಣುಮಗಳು ಇವತ್ತು ತನ್ನ ಸ್ವಂತ ಜಮೀನಿನಲ್ಲಿ ಕೆಲಸ ಮಾಡ್ತಾ ಇಬ್ಬರು ಮಕ್ಕಳನ್ನ ಸಲಹುತ್ತಾ, ಆ ಮಕ್ಕಳು ಅವಳಿಗೆ ಸೋಂಕಿತ್ತು ಅಂತ ಗೊತ್ತಾದಾಗ ಒಬ್ಬ ಮಗಳಿಗೆ 12 ವರ್ಷ, ಮಗನಿಗೆ 14 ವರ್ಷ. ಇವತ್ತು ಮಗಳು ಮಾಸ್ಟರ್ ಡಿಗ್ರಿಯನ್ನು ಮುಗಿಸಿದ್ದಾಳೆ, ಇವತ್ತು ಅವಳದು ಮದುವೆ ಕೂಡ ಆಗಿದೆ, ಮಾಡಿದ್ದಾಳೆ. ಜೊತೆಗೆ ಮಗ ಅವನು ಎಜುಕೇಷನನ್ನು ಮುಗಿಸಿ ಇವತ್ತು ಅವನು ಬಿಸ್ನೆಸ್ಸನ್ನು ಫೋಟೋಗ್ರಾಫರ್ ಆಗಿ ಬಿಸ್ನೆಸ್ಸನ್ನು ಕಂಡುಕೊಂಡಿದ್ದಾನೆ. ಇವತ್ತು ಅವಳನ್ನು ನೋಡಿದಾಗ ಇವಳೇನ ನಿಜವಾಗ್ಲೂ ಆರೋಗ್ಯ ಹದಗೆಟ್ಟಿ ಮಲಗಿದ್ದವಳು ಅನ್ನೋ ರೀತಿಯಲ್ಲಿ ಅವಳಿಗೆ ಅಪ್ರಿಷಿಯೇಟ್ ಮಾಡ್ತಾರೆ. ಆ ರೀತಿಯಲ್ಲಿ ತನ್ನ ಜೀವನವನ್ನು ಸಾಗಿಸ್ತಾ ಇದ್ದಾಳೆ ಆ ಹೆಣ್ಣು ಮಗಳು. ಅದೇ ರೀತಿಯಲ್ಲಿ ಇನ್ನೊಂದು ಪ್ರಕರಣ ಅಂತ ಅಂದರೆ, ಒಂದು ಚಿಕ್ಕ ಮಗು, ಅದು ಸುಮಾರು 2005 ನಮ್ಮಲ್ಲಿ ಆ ಪ್ರಕರಣ ಬಂದಿದ್ದು. ಅದು ಯಾವ ರೀತಿ ಬಂತು ಅಂತಂದರೆ, ಆ ಮಗು ನಮ್ಮ ಹತ್ರ ಬಂದಾಗ 2 ವರ್ಷ 3 ತಿಂಗಳಾಗಿತ್ತು. ಆ ಮಗುಗೆ ಏನಾಗಿದೆ, ಅವ್ರ ತಂದೆ ತಾಯಿ ಏನು ಕೆಲಸ ಮಾಡ್ತಿದ್ದಾರೆ, ಈ ಮಗು ಈಗ ಆಗೋದಕ್ಕೆ ಕಾರಣ ಏನು ಅಂತ ತಿಳ್ಕೊಂಡಾಗ ಅದು ತಂದೆ ತಾಯಿಯಿಂದ ಮಗುಗೆ ಇದು ಸೋಂಕಾಗಿದೆ ಅನ್ನೋವಂಥದ್ದು ಕಂಡು ಬಂತು. ಆ ರೀತಿಯಲ್ಲಿ ನೋಡಿದಾಗ ತಂದೆ ತಾಯಿಗಳು ಏನು ಮಾಡ್ತಾ ಇದ್ದಾರೆ ಅಂತ ಕೇಳಿದಾಗ, ತಂದೆ ತಾಯಿ ಇಬ್ಬರು ಕೂಡ ಮರಣ ಹೊಂದಿದ್ರು. ಆ ಸಮಯದಲ್ಲಿ ಆ ಮಗು ನೋಡ್ಕೊಳ್ಳೋರು ಯಾರೂ ಇಲ್ಲ ಅಂತೇಳಿ ಆ ಮಗುವಿನ ಮಾವ ಆ ಮಗುನ ಕರ್ಕೊಂಡು ಬರ್ತಾರೆ. ಕರ್ಕೊಬಂದು ತಮ್ಮ ಆರೈಕೆಯಲ್ಲಿ ಆ ಮಗುವನ್ನು ಸಾಕ್ತಾರೆ. ಆ ಮಗುಗೆ ಪೀಡಿಯಾಟ್ರಿಕ್ ಎ ಆರ್ ಟಿ ಏನಿದೆ ಅದನ್ನು ಸ್ಟಾರ್ಟ್ ಮಾಡ್ತಾರೆ. ಇವತ್ತು ಆ ಮಗು 9th ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾನೆ, ಇವತ್ತು ಚೆನ್ನಾಗಿದ್ದಾನೆ, ನಮ್ಮಲ್ಲೇ ಟ್ರೀಟ್ಮೆಂಟನ್ನು ತಗೊಳ್ತಾ ಇದ್ದಾನೆ, ಆರೋಗ್ಯವಂತನಾಗಿದ್ದಾನೆ. ಮತ್ತು ಅವನು ಎಲ್ಲರಂತೆ, ಎಲ್ಲ ಮಕ್ಕಳಂತೆ ಕೂಡ ಸ್ಕೂಲ್ಗೂ ಹೋಗ್ತಾ ಇದ್ದಾನೆ, ಎಲ್ಲ ಒಂದು ಕಾರ್ಯಕ್ರಮಗಳಲ್ಲೂ ಭಾಗವಹಿಸ್ತಾ ಇದ್ದಾನೆ. ಆಪ್ತ ಸಮಾಲೋಚಕನಾಗಿ ನಾನು ಕೇಳ್ಕೊಳ್ಳೋದು ಏನಪ್ಪ ಅಂತಂದರೆ, ಎಲ್ಲ ಎಚ್ ಐ ವಿ ಸೋಂಕಿತರು ಕೂಡ ಇದರಿಂದ ಹಿಂಜರಿಕೆ ಅಥವಾ
ಅವ್ರಿಗೆ ಕುಟುಂಬದಲ್ಲಿ ಏನಾದರೂ ಹೇಳ್ತಾರೆ, ನಾನು ಸಮಾಜದಲ್ಲಿ ತಲೆ ಎತ್ಕೊಂಡು ಓಡಾಡೋದು ಹೇಗೆ ಅನ್ನೋವಂಥ ಒಂದು ಮನೋಭಾವ ಇಟ್ಕೊಳ್ಳದೆ ಇದನ್ನು ಪಾಸಿಟಿವ್ ಆಗಿ ತಗೊಂಡು ಇದನ್ನು ಯಾವುದೇ ರೀತಿಯಲ್ಲೂ ನನ್ನ ಕಾಯಿಲೆ ಇದ್ದರೂ ಕೂಡ ನಾನು ಬದುಕಬಲ್ಲೆ, ಈ ಕಾಯಿಲೆಯಿಂದ ನಾನು ಹೊರಗಡೆ ಬರ್ತೀನಿ, ಈ ಸಮಾಜದಲ್ಲಿ ಎಲ್ಲರಂತೆ ನಾನು ಬದುಕ್ತೀನಿ ಅನ್ನೋವಂಥ ಛಲವನ್ನು ಇಟ್ಕೊಂಡು ಸರಿಯಾದ ಸಮಯಕ್ಕೆ ಆಹಾರ ಪದಾರ್ಥಗಳನ್ನ ತೆಗೆದುಕೊಂಡು ಸರಿಯಾದ ಸಮಯಕ್ಕೆ ಚಿಕಿತ್ಸೆಯನ್ನು ಪಡ್ಕೊಂಡು ಅವನು ಸಮಾಜದಲ್ಲಿ ತಲೆ ಎತ್ತಿ ನಡೆಯೋದಕ್ಕೆ ಅವಕಾಶ ಆಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಎಲ್ಲರೂ ಯೋಚನೆ ಮಾಡಿದರೆ ಖಂಡಿತವಾಗಲೂ HIV AIDS ಅನ್ನೋವಂಥದ್ದು ಯಾವುದೇ ವ್ಯಕ್ತಿಗೆ ಮಾರಕ ಆಗಲ್ಲ. ಆದ್ದರಿಂದ ಧೈರ್ಯಗೆಡದೆ ಧೃತಿಗೆಡದೆ ಎಲ್ಲರೂ ಕೂಡ ಆರೋಗ್ಯವಂತರಾಗಿ ಚಿಕಿತ್ಸೆಯನ್ನು ಪಡ್ಕೊಂಡು ಜೀವನವನ್ನು ನಡೆಸ್ಬೋದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಥರದ ಔಷಧಿಗಳನ್ನ ಸರಿಯಾದ ಸಮಯಕ್ಕೆ ತಗೊಂಡು ಏನು ಬೇಕಾದರೂ ಸಾಧನೆ ಮಾಡ್ತೀನಿ ಅನ್ನ ಎಲ್ರಿಗೂ ನೋಡು ಸಖಿ ಜೈ ಅಂತವಳೆ. ಜೊತೆಗೆ ಈ ಅರವಿಂದ್ ಕಾರ್ಯಕ್ರಮಕ್ಕೆ ನಾವೂ ಒಂದು ಪದ ಆಡ್ಬಿಡ್ತೀವಿ ಅಂತ ನಮ್ಮ ಅಣ್ಣದಿರ್ ಬತ್ತವ್ರೆ. ಬಸವರಾಜು ಬಿ, ಸಂಶೋಧನಾ ವಿದ್ಯಾರ್ಥಿ, ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆ, ಮಾನಸ ಗಂಗೋತ್ರಿ, ಮೈಸೂರು. ಸೋಮಶೇಖರ್ ಪಿ, ಜನಪದ ಕಲಾವಿದ, ಮೈಸೂರು. ಏಡ್ಸು ಬಂದಾತು ಜೋಪಾನ, ಓ ಅಣ್ಣಯ್ಯ ಓ ತಮ್ಮಯ್ಯ, ಏಡ್ಸು ಬಂದಾತು ಜೋಪಾನ, ಏಡ್ಸು ಬಂದಾತು ಜೋಪಾನ, ಓ ಅಣ್ಣಯ್ಯ ಓ ತಮ್ಮಯ್ಯ, ಏಡ್ಸು ಬಂದಾತು ಜೋಪಾನ. ಚುಚ್ಚು ಮದ್ದು ಬಳಸುವಾಗ ಸುರಕ್ಷಿತವಾಗಿ ಬಳಸಬೇಕು, ಚುಚ್ಚು ಮದ್ದು ಬಳಸುವಾಗ ಸುರಕ್ಷಿತವಾಗಿ ಬಳಸಬೇಕು, ಇಲ್ಲವಾದರೆ ಅಣ್ಣಯ್ಯ ಏಡ್ಸು ಗ್ಯಾರಂಟಿ ಕಾಣಣ್ಣ, ಏಡ್ಸು ಬಂದಾತು ಜೋಪಾನ, ಓ ಅಣ್ಣಯ್ಯ ಓ ತಮ್ಮಯ್ಯ, ಏಡ್ಸು ಬಂದಾತು ಜೋಪಾನ, ಏಡ್ಸು ಬಂದಾತು ಜೋಪಾನ, ಓ ಅಣ್ಣಯ್ಯ ಓ ತಮ್ಮಯ್ಯ, ಏಡ್ಸು ಬಂದಾತು ಜೋಪಾನ. ಲೈಂಗಿಕ ಸುರಕ್ಷತೆಗಾಗಿ ನಿರೋಧನ್ನು ಬಳಸಬೇಕು, ಲೈಂಗಿಕ ಸುರಕ್ಷತೆಗಾಗಿ ನಿರೋಧನ್ನು ಬಳಸಬೇಕು, ಏಕ ದಾಂಪತ್ಯದಿಂದ ಸುಖ ಜೀವನ ನೋಡ, ಏಕ ದಾಂಪತ್ಯದಿಂದ ಸುಖ ಜೀವನ ನೋಡ, ತಪ್ಪಿ ನಡೆದೆ ಬರುವುದು ಭೀಕರ ಮಾರಕ ರೋಗ, ಅದುವೇ ಏಡ್ಸು ಬಂದಾತು ಜೋಪಾನ, ಓ ಅಣ್ಣಯ್ಯ ಓ ತಮ್ಮಯ್ಯ, ಏಡ್ಸು ಬಂದಾತು ಜೋಪಾನ, ಏಡ್ಸು ಬಂದಾತು ಜೋಪಾನ, ಓ ಅಣ್ಣಯ್ಯ ಓ ತಮ್ಮಯ್ಯ, ಏಡ್ಸು ಬಂದಾತು ಜೋಪಾನ. ಈ ತರ HIV ಸೋಂಕ್ ತಗ್ಲುದ್ರು ಧೈರ್ಯ ಗೆಡದೆ ಆತ್ಮಹತ್ಯೆ ಮಾಡ್ಕೊಳ್ದೆ ಎಲ್ರಂತೆ ಬದುಕ್ಬೋದು. ಜೊತೆಗೆ ಬಂದಿರೋ ಸೋಂಕ್ನ ಯಾರಿಗೂ ಹರಡದಂತೆ ಕ್ರಮ ವಹಿಸ್ತೀವಿ ಅಂತ ಹೇಳೋಣ ಅಲ್ವಾ. ಹಂಗೇನೆ ಕಳೆದ ತಿಂಗಳಲ್ಲಿ IT ಫಾರ್ ಚೇಂಜ್ ಪ್ರಕ್ರಿಯೆ ಅವರು ಏನೇನು ಕಾರ್ಯಕ್ರಮಗಳನ್ನ ಮಾಡೋರೆ ಅಂತ ತಿಳ್ಕೊಬರವಾ. ಪಂಚಾಯತಿ ವತಿಯಿಂದ ಮುಳ್ಳೂರು, ಅತ್ತಿಗುಪ್ಪೆ, ಹೆಜ್ಜೋಡ್ಲು ಮತ್ತು ಶಿರಿಯೂರು ಗ್ರಾಮದ ಕಿಶೋರಿಯರಿಗೆ ಮಕ್ಕಳ ಗ್ರಾಮಸಭೆಯನ್ನು ಆಯೋಜಿಸಲಾಗಿತ್ತು. ಈ ಸಭೆಯಲ್ಲಿ ಕಿಶೋರಿಯರು ಭಾಗವಹಿಸಿ ತಮಗಿರುವ ಸಮಸ್ಯೆ ಮತ್ತು ಬೇಡಿಕೆಗಳ ಬಗ್ಗೆ ಚರ್ಚೆ ಮಾಡಿದರು. HD Kote ತಾಲೂಕಿನ ಕಾಳಿಹುಂಡಿ ಗ್ರಾಮದ ನಮ್ಮ ಮಾಹಿತಿ ಕೇಂದ್ರದಲ್ಲಿ ಆರೋಗ್ಯದ ಬಗ್ಗೆ ಅರಿವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಅಂಪಾಪುರ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯರಾದ ಡಾಕ್ಟರ್ ರಾಮಚಂದ್ರರ್ ಅವರು ಭಾಗವಹಿಸಿ ಡೆಂಗ್ಯೂ, ಚಿಕನ್ಗುನ್ಯಾ ಮತ್ತು ಮಹಿಳೆಯರಿಗೆ ಸಂಬಂಧಿಸಿದ ಕಾಯಿಲೆಗಳ ಬಗ್ಗೆ ಸಂಘ ಮಹಿಳೆಯರು ಮತ್ತು ಅಂಗನವಾಡಿ ಕಾರ್ಯಕರ್ತೆಯರಿಗೆ ಮಾಹಿತಿ ನೀಡಿದರು. ಅತ್ತಿಗುಪ್ಪೆ ಮತ್ತು ಮುಳ್ಳೂರು ಗ್ರಾಮಗಳಲ್ಲಿ ನಮ್ಮ ಮಾಹಿತಿ ಕೇಂದ್ರದ ವತಿಯಿಂದ ಆಸಕ್ತಿಯುಳ್ಳ ಕಿಶೋರಿಯರಿಗೆ ಕಂಪ್ಯೂಟರ್ ತರಬೇತಿಯನ್ನು ನೀಡಲಾಗುತ್ತಿದೆ. ಇಷ್ಟೆಲ್ಲ ಮಾಹಿತಿಗಳನ್ನ ತಿಳ್ಕೊತಾ ಇರೋ ನಾವು, ಇನ್ ಮುಂದೆ HIV/AIDS ಬಂದಿರೋರನ್ನ ಯಾವುದೇ ತರದಲ್ಲಿ ತಾರತಮ್ಯ ಮಾಡಲ್ಲ ಅಂತ ಪ್ರಮಾಣ ಮಾಡೋಣ ಅಲ್ವಾ. ಹಂಗಾರೆ ಬರ್ಲಾ, ನಮಸ್ಕಾರ. ಮಾರ್ಗದರ್ಶನ ಚಿನ್ಮಯಿ ಅರಕಲಿ, ಅನುಪಮಾ ಸುರೇಶ್. ನಿರ್ದೇಶನ ಮತ್ತು ಸಂಕಲನ ಪ್ರಕ್ರಿಯೆ ತಂಡ. ನಮ್ಮೊಂದಿಗೆ ದೇವತಾ ಲಕ್ಷ್ಮಿ, ತಾಲೂಕು ಆರೋಗ್ಯ ಅಧಿಕಾರಿಗಳು ಹುಣಸೂರು. ಲೋಕೇಶ್, ICTC ಆಪ್ತ ಸಮಾಲೋಚಕರು ಹುಣಸೂರು. ಶಿವನಂಜಪ್ಪ, ಹಿರಿಯ ಆರೋಗ್ಯ ಅಧಿಕಾರಿಗಳು ಹುಣಸೂರು. ಬಸವರಾಜು ಮತ್ತು ಸೋಮಶೇಖರ್, ಮೈಸೂರು. ಮುಳ್ಳೂರು ಮತ್ತು ಅತ್ತಿಗುಪ್ಪೆ ಕಿಶೋರಿಯರು ಗ್ರಾಮಸ್ಥರು ನಮ್ಮ ಮಾಹಿತಿ ಕೇಂದ್ರಗಳು.